ಕಲಿಕಾ ವೇದಿಕೆ ಯೂಟ್ಯೂಬ್ ಚಾನೆಲ್ಗೆ ಸರ್ವರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ನಿಮ್ಮ ಮುಂದೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. हलो स्नेहितरे, कलिका वेदिके यूट्यूब चानल मत्तोंदु होच्च होस ट्यूटोरियल गे निम्मेल्लरिगू स्वागतिसुत्ता इद्दीनि. नानु सुब्रह्मण्य माताड्ता इरोदु. स्नेहितरे, एंदिनंते इवत्तु कूड नावु ओंदिष्टु सामान्य ज्ञानद प्रश्नोत्तरगळोंदिगे निम्म मुंदे बर्ता इद्दीवि. इन्याक्तड नम्म ओंदु ट्यूटोरियल न प्रारंभ माडोणवा? ओके फ्रेंड्स, मोदलने प्रश्ने ई तर इदे. ಪುರಂದರದಾಸರನ್ನು ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಕರೆದವರು ಯಾರು? ಪುರಂದರದಾಸರನ್ನು ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಕರೆದವರು ಯಾರು? ಆಯ್ಕೆಗಳನ್ನು ನೋಡೋದಾದರೆ, ಆಯ್ಕೆ ಒಂದು ಮುತ್ತಯ್ಯ ಭಾಗವತರು, ಆಯ್ಕೆ ಎರಡು ಮುತ್ತುಸ್ವಾಮಿ ದೀಕ್ಷಿತರು, ಆಯ್ಕೆ ಮೂರು ಶ್ಯಾಮಶಾಸ್ತ್ರಿ, ಆಯ್ಕೆ ನಾಲ್ಕು ತ್ಯಾಗರಾಜರು. ಇದಕ್ಕೆ ಸರಿಯಾದ ಉತ್ತರ ತ್ಯಾಗರಾಜರು. ನಿಮ್ಮ ಎರಡನೇ ಪ್ರಶ್ನೆ ಈ ರೀತಿ ಇದೆ. ಕವಿರಾಜ ಇದು ಯಾವ ರಾಜನ ಬಿರುದು? ಕವಿರಾಜ ಇದು ಯಾವ ರಾಜನ ಬಿರುದು? ಇದಕ್ಕೆ ಆಯ್ಕೆಗಳನ್ನ ನೋಡೋದಾದರೆ ಹರ್ಷವರ್ಧನ, ಆಯ್ಕೆ ಎರಡು ಚಂದ್ರಗುಪ್ತ ಮೌರ್ಯ, ಆಯ್ಕೆ ಮೂರು ಸಮುದ್ರಗುಪ್ತ ಮೌರ್ಯ, ಆಯ್ಕೆ ನಾಲ್ಕು ಹರಿಸೇನ. ಈ ಒಂದು ಕವಿರಾಜ ಅನ್ನೋನ್ ಬಿರುದು ಸಮುದ್ರಗುಪ್ತ, ಈ ರಾಜನ ಬಿರುದಾಗಿತ್ತು. ನಿಮ್ಮ ಮೂರನೇ ಪ್ರಶ್ನೆ ಈ ರೀತಿ ಇದೆ. ಭರತೇಶ ವೈಭವದ ಕರ್ತೃ ಯಾರು? ಭರತೇಶ ವೈಭವ ಎಂಬ ಒಂದು ಪುಸ್ತಕದ ಕರ್ತೃ ಯಾರು ಅನ್ನೋದು ನಿಮ್ಮ ಪ್ರಶ್ನೆಯಾಗಿದೆ. ಇದಕ್ಕೆ ಆಯ್ಕೆಗಳನ್ನ ನೋಡೋದಾದ್ರೆ, ಆಯ್ಕೆ ಒಂದು ಸುಶ್ರುತ, ಆಯ್ಕೆ ಎರಡು ರತ್ನಾಕರ ವರ್ಣಿ, ಆಯ್ಕೆ ಮೂರು ಕಲ್ಹಣ, ಆಯ್ಕೆ ನಾಲ್ಕು ಭಾರವಿ. ಭರತೇಶ ವೈಭವ ಈ ಒಂದು ತೃತೀಯ ಕರ್ತೃ ರತ್ನಾಕರ ವರ್ಣಿ, ಇದು ಸರಿಯಾದ ಉತ್ತರ. ನಿಮ್ಮ ನಾಲ್ಕನೇ ಪ್ರಶ್ನೆ ಈ ರೀತಿ ಇದೆ. ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದ ಕ್ರಿಕೆಟಿಗ ಯಾರು? ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡ್ಕೊಳ್ಳೋದಂದ್ರೆ ಸುಮ್ಮನೆ ಅಲ್ಲ ಸ್ನೇಹಿತರೆ. ಈ ಒಂದು ಕಿರಿಯ ವಯಸ್ಸಿನಲ್ಲಿ ಭಾರತರತ್ನ ಪ್ರಶಸ್ತಿಯನ್ನು ಪಡೆದವರು ಯಾರು? ಆಯ್ಕೆಗಳನ್ನ ನೋಡೋದಾದರೆ, ಆಯ್ಕೆ ಒಂದು ಯುವರಾಜ್ ಸಿಂಗ್, ಆಯ್ಕೆ ಎರಡು ಕೆಎಲ್ ರಾಹುಲ್, ಆಯ್ಕೆ ಮೂರು ಸಚಿನ್ ತೆಂಡೂಲ್ಕರ್, ಆಯ್ಕೆ ನಾಲ್ಕು ನಮ್ಮ ಕೂಲ್ ಕ್ಯಾಪ್ಟನ್ ಅಂತೇನು ಕರಿತೀವಲ್ಲ ಮಹೇಂದ್ರ ಸಿಂಗ್ ಧೋನಿ, ಇವರು. ಇಷ್ಟು ಜನದಲ್ಲಿ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಭಾರತರತ್ನವನ್ನು ಪಡೆದಿರ್ತಕ್ಕಂಥ ಕ್ರಿಕೆಟಿಗ ನಮ್ಮ ಸಚಿನ್ ತೆಂಡೂಲ್ಕರ್ ಆಗಿರ್ತಾರೆ. ನಿಮ್ಮ ಐದನೇ ಪ್ರಶ್ನೆ, ಕಲ್ಯಾಣ ಚಾಣಿ ಚಾಲುಕ್ಯರ ರಾಜಧಾನಿ ಯಾವುದು? ಕಲ್ಯಾಣಿ ಚಾಲುಕ್ಯರ ರಾಜಧಾನಿ ಯಾವುದು? ಆಯ್ಕೆಗಳನ್ನ ನೋಡೋದಾದರೆ, ಆಯ್ಕೆ ಒಂದು ಬಾದಾಮಿ, ಆಯ್ಕೆ ಎರಡು ಬನವಾಸಿ, ಆಯ್ಕೆ ಮೂರು ಪುದುಚೇರಿ, ಆಯ್ಕೆ ನಾಲ್ಕು ಚಂಡೀಗಢ. ಸರಿಯಾದ ಉತ್ತರ ಬಾದಾಮಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ ಸ್ನೇಹಿತರೆ, ನಿಮ್ಮ ಮುಂದಿನ ಪ್ರಶ್ನೆ ಈ ಥರ ಇದೆ. ಯಾರ ಕಾಲದಲ್ಲಿ ಜಾತಿಗಳ ಸಂಖ್ಯೆಯು
ಸ್ವಲ್ಪ ಜಾತಿಗಳಾಗಿ ಸಮೃದ್ಧಿಯಾದವು. ಇದಕ್ಕೆ ಆಯ್ಕೆಗಳು ಈ ಥರ ಇದೆ. ಆಯ್ಕೆ ಒಂದು, ಮೌರ್ಯದ ಕಾಲದಲ್ಲಿ ಆಯ್ಕೆ ಎರಡು, ಗುಪ್ತರ ಕಾಲದಲ್ಲಿ ಆಯ್ಕೆ ಮೂರು, ಕುಶಾನರ ಕಾಲದಲ್ಲಿ ಆಯ್ಕೆ ನಾಲ್ಕು, ಸುಲ್ತಾನರ ಕಾಲದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಗುಪ್ತರ ಕಾಲದಲ್ಲಿ. ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಭಾರತೀಯ ಆಹಾರ ನಿಗಮ ಯಾವ ವರ್ಷದಲ್ಲಿ ಪಟ್ಟಿತು? ಭಾರತೀಯ ಆಹಾರ ನಿಗಮವು ಯಾವ ವರ್ಷದಲ್ಲಿ ಸ್ಥಾಪಿಸಲ್ಪಟ್ಟಿತು? ಹಾಂ, ಇದಕ್ಕೆ ಆಯ್ಕೆಗಳನ್ನು ನೋಡೋದಾದರೆ 1961, ಆಯ್ಕೆ ಎರಡು 1962, ಆಯ್ಕೆ ಮೂರು 1963, ಆಯ್ಕೆ ನಾಲ್ಕು 1965. ಇದಕ್ಕೆ ಸರಿಯಾದ ಉತ್ತರ 1965. ನಿಮ್ಮ ಮುಂದಿನ ಪ್ರಶ್ನೆ ಈ ಥರ ಇದೆ. ಐದನೇ ವೇದ ಎಂದು ಯಾವ ಗ್ರಂಥವನ್ನು ಕರೆಯುತ್ತಾರೆ? ಐದನೇ ವೇದ ಇರೋದೇ ನಾಲ್ಕು ವೇದ ಅಲ್ವಾ, ಅಂದರೆ ಐದನೇ ವೇದ ಅಂತ ಯಾವ ಒಂದು ಗ್ರಂಥವನ್ನು ಕರೀತಾರೆ ಅನ್ನೋ ಒಂದು ಪ್ರಶ್ನೆ ಆಗಿದೆ. ಇದಕ್ಕೆ ಆಯ್ಕೆಗಳನ್ನ ನೋಡೋದಾದರೆ, ಆಯ್ಕೆ ಒಂದು ರಾಮಾಯಣ, ಆಯ್ಕೆ ಎರಡು ರಾಮಮಾನಸ ಚರಿತ, ಆಯ್ಕೆ ಮೂರು ಮಹಾಭಾರತ, ಆಯ್ಕೆ ನಾಲ್ಕು ಭಗವದ್ಗೀತ. ಇದಕ್ಕೆ ಸರಿಯಾದ ಉತ್ತರ ಮಹಾಭಾರತ. ನಿಮ್ಮ ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಹಾಂ, ವಿಶ್ವಸಂಸ್ಥೆಯ ಅಧಿಕೃತ ಭಾಷೆ ಎಲ್ಲದ್ದು ಯಾವುದು? ಇಲ್ಲಿ ಒಂದಿಷ್ಟು ಭಾಷೆಗಳಿದೆ. ಈ ಕೆಳಗಿನವುಗಳಲ್ಲಿ ವಿಶ್ವಸಂಸ್ಥೆಯ ಅಧಿಕೃತ ಭಾಷೆಯಲ್ಲದ ಭಾಷೆ ಯಾವುದು? ಆಯ್ಕೆಗಳನ್ನ ನೋಡೋದಾದರೆ, ಆಯ್ಕೆ ಒಂದು ಅರೇಬಿಕ್, ಆಯ್ಕೆ ಎರಡು ಫ್ರೆಂಚ್, ಆಯ್ಕೆ ಮೂರು ಸ್ಪ್ಯಾನಿಷ್, ಆಯ್ಕೆ ನಾಲ್ಕು ಹಿಂದಿ. ಹಿಂದಿ ಸರಿಯಾದ ಉತ್ತರ ಫ್ರೆಂಡ್ಸ್. ಇದಕ್ಕೆ ಹಿಂದಿ ವಿಶ್ವಸಂಸ್ಥೆಯ ಅಧಿಕೃತ ಭಾಷೆಯಾಗಿ ಇಲ್ಲ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಇದು ಕೊನೆ ಪ್ರಶ್ನೆ, ಈ ರೀತಿದೆ. ಸಂಸ್ಕೃತ ಸಾಹಿತ್ಯವು ಇರುವ ಲಿಪಿ ಯಾವುದು? ಅಂದರೆ ಸಂಸ್ಕೃತ ಸಾಹಿತ್ಯ ಯಾವ ಲಿಪಿಯಲ್ಲಿದೆ ಅನ್ನೋದು ಪ್ರಶ್ನೆ ಆಗಿದೆ. ಆಯ್ಕೆಗಳನ್ನ ನೋಡೋದಾದರೆ, ಆಯ್ಕೆ ಒಂದು ದೇವನಾಗರಿ, ಆಯ್ಕೆ ಎರಡು ಕನ್ನಡ, ಆಯ್ಕೆ ಮೂರು ಹಳೆಗನ್ನಡ, ಆಯ್ಕೆ ನಾಲ್ಕು ತೆಲುಗು. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ದೇವನಾಗರಿ. ಸಂಸ್ಕೃತ ಸಾಹಿತ್ಯ ದೇವನಾಗರಿ ಲಿಪಿಯಲ್ಲಿ ಇರುತ್ತೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ಪ್ರಶ್ನೋತ್ತರಗಳ ಸರಣಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಯಾರಾದರೂ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಇದೇ ರೀತಿ ದಿನ ದಿನವೂ ಕೂಡ ನೀವು ಒಳ್ಳೊಳ್ಳೆ ಒಂದು ಮಾಹಿತಿಗಳನ್ನ ತಿಳ್ಕೊಳ್ಬಹುದು. ಧನ್ಯವಾದಗಳೊಂದಿಗೆ ನಿರ್ವಾಹಕ ತಂಡ ಕಲಿಕಾ ವೇದಿಕೆ.